ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ ಚುನಾವಣಾ ಪೂರ್ವ ಅತಿ ದೊಡ್ಡ ಸಮೀಕ್ಷೆಯನ್ನ ಪವರ್ ಟಿವಿ ನಡೆಸ್ತಾ ಇದೆ ಇದೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ನೋಡುವಂತ ಸಮಯ ಎಸ್ ಏನಾಗಬಹುದು ಮತದಾರನ ಒಲವು ಯಾವ ಕಡೆ ಇದೆ ಇಂದಿನ ಕಾಲ್ ಮಾಡಿ ವೋಟ್ ಮಾಡಿ ಎರಡನೇ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ ಯಶವಂತಪುರ ಕ್ಷೇತ್ರದಿಂದ ಮಧ್ಯಾಹ್ನದಿಂದಲೂ ಕೂಡ ಪವರ್ ಟಿವಿಗೆ ಸಿಕ್ಕಾಪಟ್ಟೆ ಕರೆಗಳು ಬಂದಿದೆ ಮತದಾರರ ಒಲವು ಯಾವ ಕಡೆ ಇದೆ ಅಂತ ನೋಡುವಂತ ಸಮಯ ಯಶವಂತಪುರ ಅಸೆಂಬ್ಲಿ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚಿನ ಮತ ಲಭಿಸಿದೆ ಯಶವಂತಪುರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಪಕ್ಷಗಳ ಬಲಾಬಲ ಹೇಗಿದೆ ಯಾರ್ಯಾರ ನಡುವೆ ನೇರ ನೇರವಾದಂತ ಪೈಪೋಟಿ ಇದೆ ಬೆಂಗಳೂರು ನಗರ ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರ ಆಗಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಈ ಚುನಾವಣಾ ರಣರಂಗದಲ್ಲಿ ಗೆಲ್ಲುವಂತ ರಣಕಲಿ ಯಾರು ಯಶವಂತಪುರ ಮತದಾರರಿಂದ 11204 ಮತಗಳು ಚಲಾವಣೆ ಆಗಿದ್ದಾವೆ ಅದರಲ್ಲಿ 10160 ಪುರುಷರು 1044 ಮಹಿಳೆಯರು ಇತರೆ ಪಕ್ಷಗಳ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಭ್ಯರ್ಥಿಗಳ ಪರವಾಗಿ 168 ಮತಗಳು ದಾಖಲಾಗಿದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರವಾಗಿ 5385 ಮತಗಳು ಲಭಿಸಿದೆ ಅದರಲ್ಲಿ 4924 ಪುರುಷರು 461 ಮಹಿಳೆಯರು ಮತವನ್ನ ಹಾಕಿದ್ದಾರೆ ಜಾತ್ಯಾತೀತ ಜನತಾ ದಳಕ್ಕೆ 5006 ಮತಗಳು ಬಂದಿದ್ದಾವೆ ಜೆಡಿಎಸ್ ಗೆ ಪುರುಷ ಮತದಾರರಿಂದ 4010 ಮಹಿಳೆಯರು 496 ಮತಗಳು ಲಭಿಸಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೇವಲ 645 ಮತಗಳು ಚಲಾವಣೆ ಆಗಿದ್ದಾವೆ ಅದರಲ್ಲಿ 589 ಪುರುಷರು 56 ಮಂದಿ ಮಹಿಳೆಯರು ಕಾಂಗ್ರೆಸ್ ಗೆ ವೋಟ್ ಮಾಡಿದ್ದಾರೆ ಯಶವಂತಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 6ರಷ್ಟು ಮತಗಳು ದಾಖಲಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡಾ 48ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಇನ್ನು ಜೆಡಿಎಸ್ ಪರವಾಗಿ 45ರಷ್ಟು ಮತಗಳು ದಾಖಲಾಗಿದೆ ಇತರರ ಪರ ಶೇಕಡಾ 1ರಷ್ಟು ಮತವನ್ನ ಯಶವಂತಪುರ ಮತದಾರರು ಹಾಕಿದ್ದಾರೆ ಜೆಡಿಎಸ್ ವಿರುದ್ಧ 379 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನು ಕಂಡಿದೆ ಬಿಜೆಪಿಗೆ ಇಲ್ಲಿ ಮತದಾರರ ಒಲವಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಎರಡನೇ ಕ್ಷೇತ್ರದ ಫಲಿತಾಂಶವನ್ನು ಗಮನಿಸ್ತಾ ಇದ್ದೀರಿ ಇಂದಿನ ಎರಡನೇ ಕ್ಷೇತ್ರ ಯಶವಂತಪುರದಲ್ಲಿ ಜೆಡಿಎಸ್ ವಿರುದ್ಧ ಬಿಜೆಪಿಗೆ ಮುನ್ನಡೆ ಸಿಕ್ಕಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಬಾರಿ ಮತ್ತೊಮ್ಮೆ ಬಿಜೆಪಿಯ ಎಸ್ಟಿ ಸೋಮಶೇಖರ್ ಪರ ಮತದಾರರ ಒಲವಿದೆ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಜೆಡಿಎಸ್ ಅಭ್ಯರ್ಥಿಯನ್ನ ಎಸ್ಟಿ ಸೋಮಶೇಖರ್ ಅವರು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಯಶವಂತಪುರದಲ್ಲಿ ಈ ಬಾರಿ ಜೆಡಿಎಸ್ ಬಿಜೆಪಿ ನಡುವೆ ನೇರ ನೇರವಾದಂತ ಹಣಾಹಣಿ ಇದೆ ಯಶವಂತಪುರ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಅಲ್ಪ ಮುನ್ನಡೆ ಕೇವಲ 379 ಮತಗಳ ಮುನ್ನಡೆ ಸಿಕ್ಕಿದೆ ಬಿಜೆಪಿಯಿಂದ ಮತ್ತೊಮ್ಮೆ ಸಚಿವ ಎಸ್ಟಿ ಸೋಮಶೇಖರ್ ಅಖಾಡಕ್ಕಿಳಿತಾ ಇದ್ದಾರೆ ಜೆಡಿಎಸ್ ಪಕ್ಷದಿಂದ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆ ಮಾಡಲಿದ್ದಾರೆ ಜವರಾಯ್ ಗೌಡ ಅನುಕಂಪದ ಅಲೆಯಲ್ಲಿ ಗೆದ್ದು ಬರಬಹುದು ಯಶವಂತಪುರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ 4-5 ಜನ ಆಕಾಂಕ್ಷಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಆದರೂ ಕೂಡ ಕಾಂಗ್ರೆಸ್ ಪರವಾಗಿ ಯಶವಂತಪುರದಲ್ಲಿ ಮತದಾರರ ಒಲವಿಲ್ಲ ಭಾವನಾ ರಾಮಣ್ಣ ಕೃಷ್ಣಂ ರಾಜು ಚಿಕ್ರಾಯಪ್ಪ ಪುಟ್ಟಣ್ಣ ಬಾಲರಾಜ್ ಹೀಗೆ ಇದು ಯಶವಂತಪುರ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್ ಲೆಟ್ಸ್ ಸೀ ದ ವೋಟಿಂಗ್ ಪರ್ಸೆಂಟೇಜ್ ಬಿಜೆಪಿ 48% ಕಾಂಗ್ರೆಸ್ 6% ಜೆಡಿಎಸ್ 45% ಅದರ್ಸ್ 1% ಎಸ್ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ತಾ ಹೋಗ್ಬೋದು ಅಥವಾ ನೋಡ್ತಾ ಹೋಗ್ಬೋದು ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಇಲ್ಲಿ ನೇರ ನೇರವಾದಂತಹ ಪೈಪೋಟಿ ಇದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೋ ಇಲ್ಲಿ ತೀರಾ ಅಲ್ಪ ಮತಗಳನ್ನು ಪಡ್ಕೊಂಡಿರುವಂತಹ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು ಸೊ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ನೇರ ನೇರವಾದಂತಹ ಪೈಪೋಟಿ ಇದೆ ಇದು ಎಸ್ಟಿ ಸೋಮಶೇಖರ್ ಅವರು ಜೆಡಿಎಸ್ ಅಭ್ಯರ್ಥಿಯನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಎಲ್ಲೊಂದ್ ಕಡೆ ಬಿಜೆಪಿ ಪಕ್ಷದ ಪರವಾಗಿ ಇಲ್ಲಿನ ಮತದಾರರು ಒಲವನ್ನ ಇಟ್ಕೊಂಡಿದ್ರು ಕೂಡ ಜೆಡಿಎಸ್ ಪಕ್ಷಕ್ಕೂ ಕೂಡ ಅತಿ ಹೆಚ್ಚಿನ ಮತಗಳು ಬಂದಿರೋದ್ರಿಂದ ಬಿಜೆಪಿ ಇದನ್ನ ಎಚ್ಚರಿಕೆ ಗಂಟಿಯಾಗಿ ಸ್ವೀಕಾರ ಮಾಡಬೇಕಾಗುತ್ತೆ ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಆಗಿತ್ತು ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ